ಹಾಕೊಂಡು ಬೈ ಬೆಳೆದಂತ ಯುವಕರು ನಾವಿದ್ದೇವೆ ಈ ದೇಶವನ್ನೇ ರಕ್ಷಣೆ ಮಾಡಕ ಹೊರಟಿದ್ದೇವೆ ನಿಮ್ಮ ಕಾಂಗ್ರೆಸ್ನ ಮೂಲೆ ಗುಂಪು ಮಾಡಿರೋದು ಇಡೀ ದೇಶದಲ್ಲಿ ಈ ಚಡ್ಡಿನೇ ನೀವು ಸೋನಿಯಾ ಗಾಂಧಿ ಹೇಳಿದ್ರೆ ಬುದ್ಧಿ ಬರಲ್ಲ ರಾಹುಲ್ ಗಾಂಧಿ ಹೇಳೋದಕ್ಕೆ ಅವರಿಗೆ ಬುದ್ಧಿ ಇಲ್ಲ ಶಿವಕುಮಾರ್ ಹೇಳಂತ ಶಕ್ತಿ ಇಲ್ಲ ಖರ್ಗೆ ಅವರು ಹೇಳಕ್ಕೆ ಪ್ರಯತ್ನ ಮಾಡಿದ್ರು ದೆಹಲಿ ತನಕ ಹೋಗಿ ಬಂದು ವಾಪಸ್ ಬಂದ್ರು ಹಾಗಾಗಿ ಈ ಹೇಳೋರು ಕೇಳೋರಿಂದ ಹುಚ್ಚಾಗಿಬಿಟ್ಟೆ ಕುಣಿತಾ ಇದ್ದಾನೆ ಏನು ಬೇಕಾದ್ರೂ ಭಾಷಣ ಮಾಡ್ತಾಯಿದ್ದಾನೆ ಇಂಥ ಪದವನ್ನು ಬಳಸ್ತಾ ಇದ್ದಾನೆ ಈ ಹುಚ್ಚಿನಿಗೆ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ದೇಶದಲ್ಲಿ ಆರ್ ಎಸ್ ಎಸ್ ದೇಶವನ್ನು ಉಳಿಸ್ತಾ ಇದೆ ಅಂತ ಹೇಳೋಂಥ ಕೋಟಿ ಕೋಟಿ ಜನರ ಮನಸ್ಸನ್ನು ನೋವು ಮಾಡಬೇಡಿ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ನಿಮ್ಮನ್ನಾಗಲೇ ನಿರ್ನಾಮ ಮಾಡಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಈ ಆರ್ ಎಸ್ ಎಸ್ ನೀವು ಎಲ್ಲಿ ಹೋಗಿ ನಿಂತ್ಕೋಬೇಕು ಅನ್ನಂತ ಜಾಗವೇ ನಿಮಗೆ ಗೊತ್ತಾಗ್ತಾ ಇಲ್ಲ ಚಾಮುಂಡೇಶ್ವರಿ ನಿಲ್ಬೇಕು ಅಲ್ಲಿ ಸೋತ್ರಿ ಬದಾಮಿಗೆ ಹೋಗಿದ್ರಿ ಈಗ ನಿಂತ್ರೆ ಸೋತೀರಿ ಅನ್ನೋದು ಗೊತ್ತಾಯ್ತು ಈಗ ಇಪ್ಪತ್ತು ಕಡೆ ನನಗೆ ಕರೀತಾ ಇದ್ದಾರೆ ಚುನಾವಣೆ ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಕಡೆ ನಿಂತ್ಕೊಳ್ಳಿ ಇಪ್ಪತ್ತು ಕಡೆ ನಾವು ಸೋಲಿಸ್ತೀವಿ ನಿಮ್ಮನ್ನು ಈ ಚಡ್ಡಿನೇ ಸೋಲಿಸುತ್ತೆ ನಿಮ್ಮ ಪಾರ್ಟಿ ಕಟ್ಟದ್ದು ಸರ್ಕಾರ ಮಾಡಿದ್ರು ಈ ಹುಚ್ಚನ ಹೇಳ್ತಾನೆ ನನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಕರಿಬೇಡಿ ಅಂತ ಈ ಹುಚ್ಚ ಹೇಳಿಕೊಡ್ತಾನೆ ಹಿಂದೆ ನಾನು ಈಗ ಹೇಳಿರ್ತೀನಿ ಹಿಂದೆ ಮುಂದಿನ ಮುಖ್ಯಮಂತ್ರಿ ನಾನು ಅಂತ ಘೋಷಣೆ ಮಾಡಿ ಅಂತೇಳಿ ಅವರ ಹುಚ್ಚು ಫಾಲೋವರ್ಸ್ಗೆ ಈ ರೀತಿ ಹೇಳ್ತಾರೆ ಇಲ್ಲ ಆರ್ ಎಸ್ ಎಸ್ನ ಚಡ್ಡಿಯನ್ನು ಬರೀ ನಿಷೇಧ ಮಾಡಬೇಕು ಅಂತ ಹೊರಟಂತ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು ಈ ಆರ್ ಎಸ್ ಎಸ್ ಚಡ್ಡಿ ವಿಷಯಕ್ಕೆ ಬಂದು ರಾಹುಲ್ ಗಾಂಧಿಯವರು ಉತ್ತರ ಭಾರತದಲ್ಲಿ ಹಿಂಗೆ ಗೆಲ್ಲಕ್ಕಾಗಲ್ಲ ಅಂತ ದಕ್ಷಿಣ ಭಾರತದ ಕೇರಳದ ಮುಸಲ್ಮಾನರೇ ಅತಿ ಹೆಚ್ಚಿರೋಂಥ ಜಾಗಕ್ಕೆ ಬಂದು ವಿಧಿ ಇಲ್ಲದೇ ಅಲ್ಲಿ ಗೆಲ್ಲಂಥ ಸ್ಥಿತಿ ತಂದುಕೊಟ್ರು ನಾನು ಸಿದ್ದರಾಮಯ್ಯನಂತ ಹುಚ್ಚಿನ ಹೇಳ್ತೀನಿ ಆರ್ ಎಸ್ ಎಸ್ನ ಚಡ್ಡಿ ಸುಡುವಂಥ ಪ್ರಯತ್ನಕ್ಕೆ ಬಂದರೆ ಹುಷಾರು ಹುಚ್ಚಿನ ಮತ್ತೆ ಏನಂತೀರಿ ವಿಪಕ್ಷ ನಾಯಕರು ವಿಪಕ್ಷ ನಾಯಕ ಸ್ಥಾನ ಉಳಿಸ್ಕೊಂಡಂತ ಯೋಗ್ಯತೆ ಇಲ್ದಿರಂತ ಮನುಷ್ಯ ಅಯೋಗ್ಯ ನಾನು ವಿಪಕ್ಷದಲ್ಲಿ ಇದ್ದಂತ ಬಹಳ ಜನ ನೋಡಿದ್ದೀನಿ ಕಾಂಗ್ರೆಸ್ ನಲ್ಲಿ ಇದ್ದ ವಿಪಕ್ಷ ನಾಯಕರು ನೋಡಿದ್ದೀನಿ ಜೆಡಿಎಸ್ ನಲ್ಲಿ ಇದ್ದಂತ ವಿಪಕ್ಷ ನಾಯಕರನ್ನು ನೋಡಿದ್ದೀನಿ ಎಷ್ಟು ಗೌರವ ಇದೆ ಅಂತ ನಡ್ಕೋತಾ ಇದ್ರು ಆರ್ ಎಸ್ ಎಸ್ ಚಟ್ಟಿ ಭಯ ಒಬ್ಬ ಶಾಸಕ ಮಂತ್ರಿ ಮನೆಗೆ ಹೋಗಿ ಬೆಂಕಿ ಹಚ್ಚಂತ ಪ್ರಯತ್ನ ಮಾಡ್ತಾರಂತ ಅವರ ಕಾಂಗ್ರೆಸ್ಸಿನ ಯುವ ಚೇಲಾಗಳಿಗೆ ಬುದ್ಧಿ ಹೇಳಿ ಈ ರೀತಿ ಚಡ್ಡಿ ಬೆಂಕಿ ಹಚ್ಚಿ ತಪ್ಪು ಅನ್ನೋಂತ ಒಂದು ಮಾತು ಹೇಳಿದ್ದಿದ್ರೆ ದೊಡ್ಡ ಮನುಷ್ಯ ಆಗ್ತಿದ್ದ ನಾನು ಕಾನೂನನ್ನು ಮೀರಿ ಪಾದಯಾತ್ರೆಯಲ್ಲಿದ್ದೆ ಮೆರವಣಿಗೆಯಲ್ಲಿದ್ದೆ ಅನ್ನೋದು ಹತ್ತು ಬಾರಿ ಹೇಳ್ತಿದ್ದಾರೆ ನಾನು ನನ್ನ ಕ್ಷೇತ್ರದ ಒಬ್ಬ ಹಿಂದೂ ಯುವಕ ಅವನು ಕಗ್ಗೊಲೆ ಆದಾಗ ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರ ಧೈರ್ಯದಲ್ಲಿ ಅವನ ಶವ ಸಂಸ್ಕಾರದಲ್ಲಿ ನಾನು ಭಾಗವಹಿಸಿದ್ದೆ ಇದನ್ನು ನಾನು ಮಾಡಿದ ತಪ್ಪ ನಾನು ಅಲ್ಲಿ ಯಾರೋ ಒಂದು ಜನ ಹೊರಗಡೆಯಿಂದ ಬಂದಂಥ ಕಿಡಿಗೇಡಿಗಳು ಹಿಂದೂ ಅಂಗಡಿಗಳಿಗೂ ಕಲ್ಲು ಹೊಡಿತಿದ್ರು ಮುಸಲ್ಮಾನ್ ಅಂಗಡಿಗಳಿಗೂ ಕಲ್ಲು ಹೊಡಿತಿದ್ರು ಶಿವಮೊಗ್ಗದರೇ ಅಲ್ಲ ಅವರು ಶಿವಮೊಗ್ಗದರೇ ಆಗಿದ್ರೆ ಹಿಂದೂ ಅಂಗಡಿ ಯಾಕೆ ಕಲ್ಲು ಹೊಡಿತಿದ್ರು ಅಂಥವ್ರಿಗೆ ಸ್ಪಷ್ಟವಾಗಿ ಹೇಳಿ ಭಯ ಹುಟ್ಟಿಸಿ ಬೈದು ಗಲಾಟೆ ಮಾಡಿ ಶಾಂತಿ ತರ ಪ್ರಯತ್ನ ಮಾಡಿದ್ದು ನಾನು ಮೆರವಣಿಗೆಯಲ್ಲಿ ಹೊರಟದಲ್ಲ ನನ್ನ ಕ್ಷೇತ್ರದ ಹಿಂದೂ ಯುವಕರ ಕಗ್ಗೊಲೆ ಆದಾಗ ನೋವಿನಿಂದ ದುಃಖದಿಂದ ಆ ಒಂದು ಮೆರವಣಿಗೆಯಲ್ಲಿ ಹೋಗಿದ್ದು ಹೌದು ಇಡೀ ಪ್ರಪಂಚವನ್ನು ಅಣ್ಣ ತಮ್ಮಂದ್ರು ಅಂತ ಭಾವನೆ ತರಂತ ಪ್ರಯತ್ನ ಮಾಡ್ತಾ ಇರೋದು ಚಡ್ಡಿ
ಆರ್ ಎಸ್ ಎಸ್ ಎನ್ ಜಂಟಿ ಇದ್ರ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತೊಂದರೆ ನಿಮ್ಮ ಕಾಂಗ್ರೆಸ್ ಅನುಭವಿಸುತ್ತೆ ಅನ್ನಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೇನೆ. ಗೌರವ ಕೊಡೋಕ್ಕೆ ಅವರು ಹೇಳಕ್ಕೆ ಮನಸ್ಸೇ ಒಪ್ತಿಲ್ಲ. ಬಹುವಚನ ಹೇಳಬೇಕು ಸಿದ್ದರಾಮಯ್ಯ ಅಂತೀರ, ಅದಕ್ಕೋಸ್ಕರ ಅವನು 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 ಅಂತ 10 ಸರಿ ಹೇಳಿದ್ದೀನಿ, 100 ಸರಿ ಹೇಳ್ತೀನಿ. ಆರ್ ಎಸ್ ಎಸ್ ಚಡ್ಡಿ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡಿದ್ರೆ ನಿನಗೆ ಗೌರವ ಕೊಡಬೇಕು ಅಂತ ನನಗಲ್ಲ, ರಸ್ತೆಯಲ್ಲಿ ಹೋಗೋದು ನಾಯಿಗೂ ನಿನಗೆ ಗೌರವ ಕೊಡಬೇಕು ಅಂತ ಅನ್ಸಲ್ಲ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಚಡ್ಡಿ ಸುದ್ದಿ ಆರ್ ಎಸ್ ಎಸ್ ಚಡ್ಡಿ ಸುದ್ದಿ ಬಂದರೆ ಹುಷಾರು. ಈ ಎಚ್ಚರಿಕೆಯನ್ನು ವಿರೋಧ ಪಕ್ಷ ನಾಯಕರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಪದೇ ಆರ್ ಎಸ್ ಎಸ್ನ ಶಕ್ತಿ ಹಾಕ್ಕೊಂಡು ಸಂಸ್ಕಾರವನ್ನು ಪಡೆದಂಥ ವ್ಯಕ್ತಿಗಳು ಮಾನ್ಯ ನರೇಂದ್ರ ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ. ಅದೇ ರೀತಿ ಚಡ್ಡಿಯ ಸಂಸ್ಕಾರದಿಂದ ಮೇಲ್ಬಂದಂಥ ವ್ಯಕ್ತಿಗಳು ರಾಮನಾಥ್ ಕೋವಿಂದ್ ಈ ದೇಶದ ರಾಷ್ಟ್ರಪತಿಯಾಗಿದ್ದಾರೆ, ಉಪರಾಷ್ಟ್ರಪತಿಯಾಗಿ ವೆಂಕಯ್ಯ ನಾಯ್ಡು ಇದ್ದಾರೆ. ಈ ಚಡ್ಡಿ ಇವತ್ತು ದೇಶದ ಹಳ್ಳಿಯಿಂದ ದಿಲ್ಲಿ ತನಕ ಹೋಗಿದೆ. ಆದರೆ ಭಾರತೀಯ ಸಂಸ್ಕೃತಿಯನ್ನು ಈ ಚಡ್ಡಿ ನಮಗೆಲ್ಲರೂ ಕಳ್ಕೊಟ್ಟಿದೆ. ಸಾಕಷ್ಟು ಜನ ಮುಖ್ಯಮಂತ್ರಿಗಳು, ಸಾಕಷ್ಟು ಜನ ಉಪಮುಖ್ಯಮಂತ್ರಿಗಳು, ಸಾಕಷ್ಟು ಜನ ಮಂತ್ರಿಗಳು, ಶಾಸಕರು, ಎಂಪಿಗಳು ಈ ಚಡ್ಡಿಯ ಸಂಸ್ಕಾರದಿಂದಲೇ ಇಡೀ ದೇಶವನ್ನು ಸುಸಂಸ್ಕೃತ ದೇಶವಾಗಿ ಮಾಡಿದೆ. ಈ ಚಡ್ಡಿ ಪ್ರಭಾವ, ಆರ್ ಎಸ್ ಎಸ್ ಚಡ್ಡಿ ಪ್ರಭಾವ ಇವತ್ತು ವಿಶ್ವದಾದ್ಯಂತ ಹರಡಿ ವಿಶ್ವವನ್ನು ನಾವೆಲ್ಲರೂ ಅಂಡ ತಂದ್ರು ಅನ್ನುವಂಥ ಭಾವನೆಯನ್ನು ನಿರ್ಮಾಣ ಮಾಡೋದಕ್ಕೆ ಆರ್ ಎಸ್ ಎಸ್ ಚಡ್ಡಿನೇ ಕಾರಣ. ಹುಚ್ಚ ಸಿದ್ದರಾಮಯ್ಯನಿಗೆ ಹುಚ್ಚಾಟದ ಹೇಳಿಕೆಯಿಂದ ಹುಚ್ಚುಚ್ಚ ಹೇಳಿಕೆಗಳಿಂದ ಹುಚ್ಚು ಪ್ರಚಾರವನ್ನು ಪಡೆಯಂತ ಹುಚ್ಚಾಗ್ಬಿಟ್ಟಿದ್ದಾನೆ. ಈ ಹುಚ್ಚನಿಗೆ ನಿಮ್ಮೇನು ಸೇರಿದ್ರು ಕೂಡ ಹುಚ್ಚಾಸ್ಪತ್ರೆಗಳು ಸೇರಿದ್ರು ಕೂಡ ಅಲ್ಲ ಔಷಧಿ ಇಲ್ಲ. ಇಡೀ ದೇಶದ ಯಾವುದೇ ಆಸ್ಪತ್ರೆ ಹುಚ್ಚನಿಗೆ ಈ ಹುಚ್ಚು ಬಿಡಿಸಂತ ಔಷಧಿ ಇಲ್ಲ. ಅವ್ರು ಆಡ್ತಾರಂತ ಹುಚ್ಚಾಟ, ಅವ್ರ ಪಕ್ಷದಲ್ಲಿರೋರನ್ನೇ ಸಾಕಷ್ಟು ಜನ ಟೀಕೆ ಮಾಡ್ತಿದ್ದಾರೆ. ಈ ಹುಚ್ಚನ್ನು ಕಟ್ಕೊಂಡು ಹೆಂಗಪ್ಪ ನಾವು ಪಾರ್ಟಿ ಕಟ್ಟೋದು ಸರ್ಕಾರ ಮಾಡೋದು ಅಂತ ಈ ಹುಚ್ಚನೇ ಹೇಳ್ತಾನೆ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಕರಿಬೇಡಿ ಅಂತ. ಈ ಹುಚ್ಚ ಹೇಳ್ಕೊಡ್ತಾನೆ ಹಿಂದೆ ನಾನು ಮೆರವಣಿಗೆ ನೇತೃತ್ವ ತಗೊಂಡು ಹೋಗಿದ್ರು ಅನ್ನಂತ ಇಷ್ಟು ಕೀಳು ಮಟ್ಟದ ರಾಜಕೀಯ ಮಾಡ್ತಿದ್ದಾರಲ್ಲ, ಅದು ಸಂಸ್ಕಾರ ಶವ ಸಂಸ್ಕಾರ ಆಗ್ತಾರೆ ಅಂತ ಮೆರವಣಿಗೆಗೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಹುಚ್ಚುತನ ಬಿಡು, ಈ ಹುಚ್ಚುತನ ಮಾಡ್ಕೊಂಬಂದಿದ್ದಕ್ಕೋಸ್ಕರನೇ ಚಾಮುಂಡೇಶ್ವರಿ ಸೋತಿದ್ದು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡಿದ್ದು, ರಾಜ್ಯದಲ್ಲಿ ಸರ್ಕಾರ ಕಳ್ಕೊಂಡಿದ್ದು. ಮೇಲೆ ಮೇಲೆ ಹೇಳ್ತಾ ಇದ್ದಾರೆ ಹಿಜಾಬ್ ಬಗ್ಗೆ, ಹಲಾಲ್ ಬಗ್ಗೆ ಕೋರ್ಟ್ ತೀರ್ಮಾನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ